ಮೊಸರು, ಮಜ್ಜಿಗೆ, ಲಸ್ಸಿ, ಪನ್ನೀರಂತೆ. ಇದೆಲ್ಲ ನಮ್ಮ ಕನಕಪುರದಲ್ಲಿ ತಯಾರು ಮಾಡ್ತೀವಿ ನಾವು. ಕನಕಪುರದ ಫ್ಯಾಕ್ಟ್ರಿ ಇದೆ, ಎಲ್ಲ ಕಡೆ ಫ್ಯಾಕ್ಟ್ರಿಗಳಿದೆ. ಏನು ಇದಕ್ಕೆ? ಅಲ್ಲದೆ ಅದು ರೈತರ ಸಂಸ್ಥೆ, ಅದು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರ ಸಂಸ್ಥೆ. ಇನ್ನೊಂದು ಕಡೆ ಅಕ್ಕಿ, ಗೋಧಿ, ಬಾರ್ಲಿ, ಓಟ್ಸ್, ಅದಕ್ಕೆ 5% ಅಂತೆ. ಅಂದರೆ ಜನರ ಮುಂದಕ್ಕೆ ಯಾವುದು ಪ್ಯಾಕಿಂಗ್ ಮಾಡಬಾರ್ದು, ಹಂಗೆ ಕಳ್ತನ ಮಾಡಿಕೊಂಡು ವ್ಯವಹಾರ ಮಾಡಲಿ ಅಂತ ಮಾಡ್ತಾ ಇದ್ದೀರಾ? ಹಾ, ಬೆಲ್ಲ, ಜೇನುತುಪ್ಪ ಅದಕ್ಕಂತೆ. ಆಮೇಲೆ ಓಟ್ಲಲ್ಲಿ ಅವನು ಯಾರೋ 1,000 ರೂಪಾಯಿ ಆಸ್ಪತ್ರೆ ಕೊಟ್ಟಿಡಿ, ಅವನು 5,000 ರೂಪಾಯಿ ಒಳಗಡೆ ಇತ್ತು ಅಂದರೆ, ಇಲ್ಲಂತೆ ಅವನು 5,000 ರೂಪಾಯಿ ಮೇಲಿತ್ತು ಅಂದರೆ ತಿರ್ಗಿ ಅವನಿಗೆ 5% ಟ್ಯಾಕ್ಸ್. ಓಟ್ಲು ಕೊಟ್ಟಡಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 1,000 ರೂಪಾಯಿ ಒಳಗಡೆ ಇದ್ದವನಿಗೆ 1,000 ರೂಪಾಯಿ ಇತ್ತು ಅಂದ್ರೆ ತಿರ್ಗಿ ಅವನಿಗೆ 12%, ಅವನು ತಿರ್ಗಿ 999 ಅಂತ ಬರ್ಕೋಬೇಕು. ಅವನು ಕಳ್ತನ ಮಾಡಿ, ಅವನಿಗೆ ಕಳ್ತನ ನೀವೇ ಕಳಿಸ್ಕೊಡ್ತಾ ಇದ್ರಿ ನೀವು. ಯಾರು ಈ 1,000 ರೂಪಾಯಿ ಹೋಟ್ಲಲ್ಲಿರೋರು? ಎಲ್ಲ ಹಳ್ಳಿ ಪಳ್ಳಿಲಿ ರೂಮ್ಗಳು ಮಾಡ್ಕೊಂಡಿರೋರು. ಬೆಂಗಳೂರಲ್ಲಿ ಎಲ್ಲರೂ 1,000 ರೂಪಾಯಿಗೆ ಒಂದು ರೂಮ್ ಸಿಗ್ತದಂತೆ? ಎಲ್ಲರೂ ಇದೆಯಾ? ಹಳ್ಳಿಲಿ ಪಾಪ ಅವನೇನೋ 1-10 ರೂಮೋ 15 ರೂಮೋ 20 ರೂಮೋ ಮಾಡಿಕೊಂಡು ಅವನ ಮೇಲೆಲ್ಲ ಟ್ಯಾಕ್ಸು ದಿನ ಅವನಿಗೆ ಕೊಡಪಾರ ಕಿರುಕುಗಳ ಕೊಟ್ಟು ಈ ಆಫೀಸರ್ಸು ಅವನಿಗೆಲ್ಲ ಮಾಡಿ ಅವರೆಲ್ಲ ಲಂಚ ತಗೊಂಡು ಅವ್ರಿಗೆಲ್ಲ ಕೊಡಬಾರ್ದು. ಮೊದಲೇ ಈ ಲಂಚದಲ್ಲಿ ಒಂದು ದೊಡ್ಡ ಶಿಖರ ಹೇಳಿದೆ. ಆಮೇಲೆ ಬ್ಯಾಂಕ್ ಚೆಕ್ಬುಕ್ಕು ಎಲ್ಲರು ಉಂಟೇನ್ರಿ? ಹಾಂ, ಬ್ಯಾಂಕ್ ಚೆಕ್ಬುಕ್ ತೊಗೊಳಕ್ಕೂ ನೀವು 12% ಎಷ್ಟು ಇದಕ್ಕೆ? ಹಾಂ, 18% ಅಂತೆ. ನಿಮ್ದು ದುಡ್ಡು ತಗೊಳಕ್ಕೆ ಬ್ಯಾಂಕ್ ನಿಮ್ ದುಡ್ಡು ತಗೊಳಕ್ಕೆ 18% ಅಂತೆ ಚೆಕ್ಬುಕ್ಗೆ. ಹಾಂ, ಆ ಟ್ರಾನ್ಸಾಕ್ಷನ್ಗೇನೋ ಒಂದಷ್ಟು ಜನ ಇಟ್ಕೊಂಡವ್ರೆ. ಒಂದೊಂದು ವಿಡ್ರಾಯಲ್ಲು, ಎ ಟಿ ಎಂ ವಿಡ್ರಾಯಲ್ಲಿ ಇನ್ನೊಂದು ಇರಲಿ, ಅದಕ್ಕೇನೋ ಇಟ್ಕೊಂಡವ್ರೆ. ಈ ಚೆಕ್ಬುಕ್ 18% ಅಂತೆ. ಆಮೇಲೆ ರೈತರು ಅವನು ಬಾವಿ ತೋಡೋದಕ್ಕೆ ಸಬ್ಮರ್ಸಿಬಲ್ ಪಂಪು ಮೋಟ್ರ್ಗಳು ಅದಕ್ಕೆ 18% ಅಂತೆ. ತಿರ್ಗಾ ಇಂಕು ಸ್ಕೂಲು ಮಕ್ಕಳು ಪಾಪ ಅವ್ರು ಇದು ಮ್ಯಾಪ್ ನೋಡಿ, ಇಲ್ಲೆಲ್ಲ ಮ್ಯಾಪ್ ಇದೆಯಲ್ಲ, ನನ್ನ ಮ್ಯಾಪು ಇಲ್ಲ, ಮ್ಯಾಪ್ ಇದೆ, ಗ್ಲೋಬು ಮ್ಯಾಪು. ಅದಕ್ಕೂ ಕೂಡ ಮಕ್ಕಳ ಶಿಕ್ಷಣಕ್ಕೆ 0-12% ಭೂಪಟುಗಳು, ಗ್ಲೋಬ್ಗಳು, ಏನೋ ಎಲ್ಲೆಲ್ಲ ಏನಿದೆ ಇದು ಬೇಸಿಕ್ ಇದು ಪೆನ್ಸಿಲ್, ಶಾರ್ಪ್ನರು, ಪೆನ್ಸಿಲ್ ಇವೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಕೂಡಲೇ ಇವತ್ತೇ ಮೀಟಿಂಗ್ ಕರೆದು ನಿಮ್ಮ ಸರ್ಕಾರದ ಹಣದಿಂದ ಇದನ್ನೆಲ್ಲ ನೀವು ತುಂಬಿಕೊಡಿ. ನಿಮಗೆಷ್ಟು GST ಬರ್ತದೋ ಏನು ಬರ್ತದೋ ನಿಮ್ಮ ಸರ್ಕಾರದಿಂದ ನೀವು ತುಂಬಿಕೊಡಿ. ನಿಮಗೆ ಬೇರೆದಕ್ಕೆಲ್ಲ ದುಡ್ಡು ಸಿಗ್ತದೆ. ಇದು ನಿಮ್ಮ ಸ್ಟೇಟ್ಗೆ ಬಿಟ್ಟಂಥ ಒಂದು ಅವಕಾಶ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಪ್ಕೊಂಡ್ರು, ನೀವು ಒಪ್ಕೊಂಡಿದ್ದೀರಿ, ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದೀರಿ. ಅವು ಕಾಂಗ್ರೆಸ್ ಅವರು ಯಾರು ಎಲ್ಲಿ ಏನು ಮಾಡ್ಕೊಂಡಿದ್ದಾರೋ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲ ನೀವೇ ಕರಪ್ಷನ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಬಡವ್ರಿಗೆ ಪಿಕ್ ಪಾಕೆಟ್ ಮಾಡ್ತಾ ಇದ್ದೀರಾ. ಇದನ್ನು ಕೂಡಲೇ ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು. ನೀವು ವಿಡ್ರಾ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಪ್ರತಿ ತಾಲೂಕಿನಲ್ಲೂ ಕೂಡ ಈ ಎಲ್ಲ ವಿಚಾರಗಳಿಗೆ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಈ ವಿಚಾರದಲ್ಲಿ ನಾವು ಹೋಬಳಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಕೂಡ ಪ್ರತಿ ಕಡೆನೂ ಕೂಡ ಇದ್ರ ಬಗ್ಗೆ ನಾವು ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋದು ಅನಿವಾರ್ಯತೆ ಆಗಿದೆ. ದಿನ ನೀವು ಜನರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಿ. ಈ BJP ಸರ್ಕಾರನೇ ಕಷ್ಟ BJP ಸರ್ಕಾರ ಅನ್ನೋದಕ್ಕೆ ಹೆಸರಾಗಿ ಆಲೆ ಪಡ್ಕೊಂಡಿದ್ದೀರಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.